ಅಂತ ಹೇಳ್ತಾ ಇದ್ರು. ಏನಂತ, ಡಿಸಿಪ್ಲಿನ್ ಬೇಕು, ಯಾರೋ ವಾಟ್ಸಪ್ಪಲ್ಲಿ ಇದು ಮಾಡ್ತಾರೆ ಅದು ಇದು ಒಪ್ಕೋತೀನಿ. ಎಲ್ಲ ಸಂಘಟನೆಗಳು ಕೂಡ ಪರಿಪೂರ್ಣವಾಗಿ ಸರಿ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದರಲ್ಲಿ ಕೆಲವು ನ್ಯೂನತೆಗಳು ಕೂಡ ಇರುತ್ತೆ. ಯಾರು ನಾವು ಅಧ್ಯಕ್ಷರಾಗಿರ್ತೀವೋ, ಆ ಸಂಘಟನೆ ಅಧ್ಯಕ್ಷರಾಗಿರ್ತೀವೋ, ಅಥವಾ ನಾವು ಹೇಳುವಂಥ ಜಾಗದಲ್ಲಿ ಕೂತಿರ್ತೀವೋ, ಡಿಸಿಷನ್ ತಗೊಳ್ಳುವಂಥ ಜಾಗದಲ್ಲಿ ಕೂತಿರ್ತೀವೋ, ಅವ್ರಿಗೆ ತಾಯಿ ಹೃದಯ ಇರಬೇಕು, ತಂದೆ ಥರ ಅವ್ರನ್ನ ಟ್ರೀಟ್ ಮಾಡಬೇಕು. ಎಲ್ಲ ಮಕ್ಕಳುಗಳು ಒಂದೇ ಸಮ ಇರೋದಿಲ್ಲ, ಕೆಲವು ಮಕ್ಕಳು ಒಳ್ಳೆವಿರ್ತವೆ, ಕೆಲವು ಮಕ್ಕಳುಗಳು ದಡ್ರಿರ್ತಾರೆ. ಎಲ್ಲರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋದಾಗ ಮಾತ್ರ ಆ ನಾಯಕತ್ವಕ್ಕೆ ಬೆಲೆ ಹೊರತು ಕರ್ಕೊಂಡೋಗಕ್ಕಾಗಲಿಲ್ಲ ಅಂತ ಅಂದರೆ ಅದು ನಾಯಕತ್ವದಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಇದೆ ಅಂತ. ಎಲ್ಲ ಪರ್ಫೆಕ್ಟ್ ನನ್ನ ಬಯ್ಯೋರು ಇದ್ದಾರೆ, ಪ್ರತಿಯೊಬ್ಬರನ್ನು ಬಯ್ಯೋರು ಇರ್ತಾರೆ. ಏಕೆಂದರೆ ನಾವು ಇರೋದೇ ಪೊಲಿಟಿಕ್ಸು. ಮಹಾತ್ಮ ಗಾಂಧಿ ಅಧಿಕಾರ ಕೇಳಲಿಲ್ಲ, ಅಧಿಕಾರ ಕೇಳಿದ್ರ? ಪ್ರಧಾನಿ ಆಗಬೇಕು ಅಂದ್ರ, ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು ಅಂತ ಹೇಳಿದ್ರ? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನನ್ನ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಮಹಾತ್ವನ್ನ ಕೊಂದಂಥ ಸಮಾಜ ಇದು. ಮಹಾತ್ಮ ಗಾಂಧಿಗಿಂತ ನಾವೇನು ದೊಡ್ಡವರಲ್ಲ ಅಂತದ್ರಲ್ಲಿ, ಅಂಥ ಒಂದು ಪರಿಸ್ಥಿತಿನಲ್ಲೂ ಕೂಡ ನಾವು ಇವತ್ತೊಂದು ದಿವಸ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ನಿಮ್ಮ ಹತ್ರ ತಪ್ಪುಗಳಿರ್ಬೋದು, ಆದರೆ ನಮ್ಮಲ್ಲಿ ತಪ್ಪನ್ನು ಸ್ವಲ್ಪ ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನನ್ನಿಂದ ತಪ್ಪಾಗಿದ್ರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಗುಣ ಕೂಡ ನನ್ನಲ್ಲಿರಬೇಕು. ಈ ಜಾಗಗಳು ಪರ್ಮನೆಂಟ್ ಅಲ್ಲ ರೀ, ಹೋಗ್ತಾ ಇರ್ತವೆ. ಎಕ್ಸ್ ಚೀಫ್ ಮಿನಿಸ್ಟರ್ ಸತ್ತಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಸತ್ತಿದ್ದಾರೆ, ಯಾವುದೂ ಶಾಶ್ವತ ಇಲ್ಲ. ಎಲ್ಲರ ಜೀವನನೂ ಕೂಡ ಕ್ಷಣಿಕನೇ, ಯಾರ ಜೀವನನೂ ಕೂಡ ಪರ್ಮನೆಂಟ್ ಇಲ್ಲ. ಒಬ್ಬ ಮಿನಿಸ್ಟರ್ ಅಂತ ಅಂದರೆ 150 ವರ್ಷ ಬದುಕಲ್ಲ, ಅಥವಾ ಒಬ್ಬ ಆರ್ಡಿನರಿ ಪರ್ಸನ್, ಒಬ್ಬ ಕಾರ್ಯಕರ್ತ ಅಂತಂದರೆ ಅವನು 25 ವರ್ಷಕ್ಕೇನು ಸತ್ತೋಗಲ್ಲ.